ಕಾರಟಗಿ ತಾಲೂಕಿನ ಬೇವಿನಾಳ ಗ್ರಾಮ ಪಂಚಾಯಿತಿಯ ಪನ್ನಾಪುರ ಗ್ರಾಮದಲ್ಲಿ ಮೊದಲನೇ ಪಾಂಡುರಂಗ ವಿಠಲ ವಾರ್ಷಿಕೋತ್ಸವವನ್ನು ಆಚರಿಸಿದರು. ಶ್ರೀ ಚಿದಾನಂದ ದೇವಸ್ಥಾನದಲ್ಲಿ ಗುರು ಹಿರಿಯರೊಂದಿಗೆ ಜರುಗಿದ ಡೊಳ್ಳು ಭಜನೆ ಕುಂಭ ಕಳಸದೊಂದಿಗೆ ಮೆರವಣಿಗೆ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ವೆಂಕಟೇಶಪ್ಪ ಸಂತರು, ಪಾಂಡುರಂಗನ ಟ್ರಸ್ಟ್ ಅಧ್ಯಕ್ಷರು, ಹಳೆ ಜೂರುಟಗಿ ಪಾಂಡುರಂಗೇಶ್ವರನನ್ನು ಉದ್ದೇಶಿಸಿ ಮಾತನಾಡಿದರು. ಎಂಬಿಗನೂರು ಬಸಪ್ಪ ಸಂತರು, ದುರ್ಗಪ್ಪ ಮಲ್ಲಾಪುರ, ಸೊಂಕಟಗಿ ಚಂದ್ರಪ್ಪ ಸಂತರು, ಸುಕಮುನಿಯಪ್ಪ ಕಂಬಾರ್, ವೆಂಕಟೇಶಪ್ಪ, ಶರಣಪ್ಪ, ದತ್ತಪ್ಪ, ವಾಲ್ಮೀಕಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಬೇವಿನಾಳ ಹೂವಪ್ಪ ಸಾವುಕಾರ್, ಗ್ರಾಮ ಪಂಚಾಯಿತಿ ಸದಸ್ಯರು, ಶಿವಯ್ಯ ಸ್ವಾಮಿ, ಯಮನಪ್ಪ ಮಲ್ಲಾಪುರ, ಬಾಟಗಿ ಮಂಜು ಚನ್ನಪ್ಪ, ಗಿಂಚಿ ಶರಣಪ್ಪ, ವೆಂಕಟರೆಡ್ಡಿ ಮುದಿಯಪ್ಪ, ಊರಿನ ಗುರು ಹಿರಿಯರು, ಸರ್ವ ಸದ್ಭಕ್ತಾದಿಗಳು, ಯುವಕರು ಭಾಗಿಯಾಗಿದ್ದರು. ವರದಿ ಯಮನೂರಪ್ಪ ಸಿಂಗನಾಳ್. ಪನ್ನಾಪುರ ಗ್ರಾಮದ ಶ್ರೀ ಪಾಂಡುರಂಗ ರುಕ್ಮಿಣಿ ಟ್ರಸ್ಟ್ ಕಮಿಟಿಯವರು ಪ್ರಥಮ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತುಂಬ ಕಳಸ ನೈವೇದ್ಯ ಪ್ರದರ್ಶನೆ ಮತ್ತು ಎಲ್ಲ ದೇವರಿಗೆ ಕಾಯಿ ಕರ್ಪೂರ ಎಲ್ಲ ಮೇಲೆ ಕಾಲ ಪ್ರವಚನ ಕೀರ್ತನ ಮತ್ತು ಕಾಕಡಾರತಿ ಕಾಲಪ್ರಸಾದ ಕಾಲಕೀರ್ತನ ಆದ ನಂತರ ಮಹಾಪ್ರಸಾದ ಮಾಡಲ. ಈ ಪ್ರಥಮ ಸಲ ಈ ಊರಲ್ಲಿ ಮೊದಲು ನಾಲ್ಕು ಜನ ಸಂತರಿದ್ರು. ಏ ಇವ್ರೇನ್ ಮಾಡ್ತಾರಪ್ಪ ಕಾರ್ಯಕ್ರಮ ಅಂತಂದ್ರೆ ಎಲ್ಲ ಸಂತರು ಇವ್ರಿಗೆ ಅಂತಂದ್ರು. ನಾವು ಹೇಳ್ತಿದ್ವಿ ಏ ಆಗಲ್ಲ ಮಾಡಕತ್ತಲ್ಲ. ಆಮೇಲೆ ಬರ್ತಾ ಬರ್ತಾ ಒಂದ್ ಎರಡು ಮೂರು ವರ್ಷ ಆದ ನಂತರ ವಾನರ ಸೈನ್ಯ ಬಿಟ್ಟು ಆ ತರ ಈ ಕೊಲ್ಲಾಪುರ ಗ್ರಾಮದಲ್ಲಿ ಒಂದ್ ಇಪ್ಪತ್ತೈದು ಸಂತರು ರೇಯರು ಜಗಾದಿಗಳನ್ನು ಬಿಟ್ಟು ನಮ್ಮ ಚನ್ನಪ್ಪ ರಾಜರು, ವೆಂಕಟೇಶಪ್ಪ ವೆಂಕಟರೆಡ್ಡಿ ಮಹಾರಾಜರು ಮತ್ತು ಮಂಜಪ್ಪ ಸಂತರು, ದತ್ತಪ್ಪ ರಾಜರು ಎಲ್ಲಾ ಸಂತರು ಕೈ ನೋಡಿಸಿ ಮಾಡಬೇಕು ನಾವು ಕಾರ್ಯಕ್ರಮ. ನಾವು ಬರೀ ಹೋಗೋದಂತೀವಿ ಎಲ್ಲಾ ದೇವರಿಗೆ ಎಲ್ಲಾ ಸಂತರಿಗೆ ನಾವು ಕೊಡ್ತು ನಮ್ಮ ಒಂದು ಕಾರ್ಯಕ್ರಮ ಮಾಡಬಹುದು. ಆ ಅಗ್ರಾಣ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಕೃಷ್ಣ ಪರಮಾತ್ಮನ ನಾವು ನಮ್ಮ ಪನ್ನಾಪುರ ಗ್ರಾಮದಲ್ಲಿ ಕರ್ಕೊಂಡ್ಬಂದು ನೆಲಸಮಾತ ಸೇವೆ ಮಾಡಬೇಕು. ಕೈ ಕಟ್ಟಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಮನೆಯಲ್ಲಿ ಎಲ್ಲಾ ಸಂತರು ಎಲ್ಲ ಜಾತಿ ಮತ ಭೇದ ಮರೆತು ಪಾಂಡುರಂಗ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸ. ಯಾಕಂದ್ರೆ ಇದು ಸಂತರು ಒಬ್ಬರು ಸಹ ಜಾತಿ ಮತ ಇಲ್ಲ, ಇದು ಸಂತರ ಪಂಥ. ಸಂತರ ಅಂದ್ರೆ ಏನು ಆ ಜಾತಿ ಈ ಜಾತಿ ಇಲ್ಲ. ಹಂಗಾಗಿ ಎಲ್ಲರೂ ಭಗವಂತನಿಗೆ ಮನವೊಟ್ಟು ಅವರಿಗೆ ನಂಬಿಕೆ ಮುಗಿಸಿದ ಆಮೇಲೆ ಅವ್ರ ಅನುಕರಣ ಕಾರ್ಯಗಳು ಎಲ್ಲ ಸಿದ್ಧ. ಏನಪ್ಪ ನಮ್ಗೆ ಏನೇ ನಾಮಕಮ್ಮವೆಲ್ಲ ಗೊತ್ತು, ಅವ್ರಿಗೆ ಏನು ಹೊಸ ಹೊಸ ಏನು ಅನ್ಕೊಂತಾರೆ ಅವೆಲ್ಲ ಆಗ್ಬಿಡೋ. ಹಂಗಾಗಿ ಎಲ್ಲರೂ ಒಟ್ಟ ಅವ್ರು ಏನಪ್ಪ ಒಂದು ಜನರಿಂದ ಕಾರ್ಯಕ್ರಮ ಮಾಡಿಕೊಂಡು ಎಲ್ಲ ಇದು ಮಾಡ್ಯಾರ. ಹಂಗ ಆದ ಕಾರಣ ಈ ಕೊಲ್ಲಾಪುರ ಗ್ರಾಮದ ಸಕಲ ಸಂಪರ್ಕರು ಮತ್ತು ಎಲ್ಲಾ ಊರಿನ ಬಂದಂತಹ ಭಕ್ತಾದಿಗಳಿಗೆ ಅಖಿಲಾಂಡ ಕೋಟಿ ಶ್ರೀಕೃಷ್ಣ ಪರಮಾತ್ಮ ಐಶ್ವರ್ಯ ಅಂತಸ್ತು ಎಲ್ಲ ಕೊಟ್ಟು ಕಾಪಾಡಬೇಕು ಅಂತ ನನ್ನ ಎರಡು ಮಾತುಗಳನ್ನು ವಿರಾಮ.